ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಫ್ರೆಂಡ್ಸ್, ವರ್ಕ್ ಫ್ರಮ್ ಹೋಮ್ ಅಂದರೆ ನಾವು ಮನೆಯಲ್ಲೇ ಕುತ್ಕೊಂಡು ನಮ್ಮ ಫ್ರೀ ಟೈಮ್ಸ್ನಲ್ಲಿ ನಾವು ಯಾವುದಾದ್ರೂ ಒಂದು ಜಾಬ್ ಮಾಡೋಣ ಅಂತ ಹುಡುಕಾಡ್ತಾ ಇರ್ತೀವಿ. ಆನ್ಲೈನ್ನಲ್ಲಿ ಎಲ್ಲ ಇದರಲ್ಲಿ ನಾವು ಹುಡುಕಾಡ್ತಾ ಇರ್ತೀವಿ. ಆದರೆ ಇವತ್ತು ನಾನು ಹೇಳ್ತಿರುವಂತಹ ತುಂಬ ಯೂಸ್ಫುಲ್ ಆಗಿರುವಂತಹ ಜಾಬ್ ಇದು. ಅಂದರೆ ಮನೆಯಲ್ಲೇ ಕುತ್ಕೊಂಡು ನಮ್ಮ ಫ್ರೀ ಟೈಮ್ನಲ್ಲಿ ನಾವು ಈಸಿಯಾಗಿ ಇದರಿಂದ ನಾವು ವಾರ ವಾರ ನಾವು ಹಣನ ಗಳಿಸ್ಬೋದು. ಈ ಬಿಸ್ನೆಸ್ನ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗಿರೋದು, ಮತ್ತು ಇದರಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ. ಯಾವುದೇ ಇನ್ವೆಸ್ಟ್ ಇಲ್ಲದೆ ನಾವು ಮಾಡುವಂತಹ ಒಂದು ಬಿಸ್ನೆಸ್ ಇದು. ಇದ್ರ ಬಗ್ಗೆ ನಾನು ಫುಲ್ಲಾಗಿ ಡೀಟೇಲ್ ಆಗಿ ಹೇಳ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡಿ, ತುಂಬ ಯೂಸ್ಫುಲ್ ಆಗಿದೆ. ಮತ್ತು ನನ್ನ ವೀಡಿಯೋನ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಕೆಲಸದ ಬಗ್ಗೆ ಹೇಳೋದಾದರೆ, ಈ ಕೆಲಸನ ನಾವು ಮನೆಯಲ್ಲೇ ಕುತ್ಕೊಂಡು ನಮ್ಮ ಫ್ರೀ ಟೈಮ್ನಲ್ಲಿ ಮಾಡ್ಬೋದು. ಮತ್ತು ನಾವು ಡೈಲಿ 1000 ರೂಪಾಯಿ ಹಂಗೆ ಒಂದು ತಿಂಗಳಿಗೆ 30,000 ರೂಪಾಯಿ ತನಕ ನಾವು ಹಣನ ಗಳಿಸ್ಬೋದು. ಇದಕ್ಕೆ ಯಾವುದೇ ರೀತಿಯ ಎಜುಕೇಷನ್, ದೊಡ್ಡ ಎಜುಕೇಷನ್ ಎಲ್ಲ ಬೇಕು ಅಂತ ಇಲ್ಲ, ವಿದ್ಯಾಭ್ಯಾಸ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಅಂದರೆ ಒಂದು ಸ್ಮಾರ್ಟ್ ಫೋನ್ ಕೈಯಲ್ಲಿದ್ದರೆ ಸಾಕು, ಆ ಸ್ಮಾರ್ಟ್ ಫೋನ್ನ ನಮಗೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬಂದರೆ ಸಾಕು. ಈ ಒಂದು ಕೆಲಸನ ನಾವು ತುಂಬ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡ್ತೀವಿ. ಇದು ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ, ಮೀಶೋದಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಮೀಶೋದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ವಿ. ನಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ತಾ ಇದ್ವಿ ಅಲ್ವಾ. ಅದೇ ಮೀಶೋದಿಂದನೇ ನಾವು ಮನೆಯಲ್ಲೇ ಕುತ್ಕೊಂಡು ರೀಸೆಲಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಮೀಶೋದಲ್ಲಿ ನಾವು ರೀಸೆಲರ್ ಆಗಿ ನಾವು ಜಾಯ್ನ್ ಆಗೋದು, ರೀಸೆಲಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಾವು ಡೈಲಿ 1000 ರೂಪಾಯಿ ಹಂಗೆ ಒಂದು ತಿಂಗಳಿಗೆ ನಾವು 30,000 ತನಕ ಅಥವಾ ಅದಕ್ಕಿಂತ ಹೆಚ್ಚು ಹಣನ ಕೂಡ ನಾವು ಗಳಿಸ್ಬೋದು. ಇದು ಹೇಗೆ, ಹೆಂಗ್ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಿ. ಯಾವ ರೀತಿ ನಮ್ಮ ಒಂದು ಮಾರ್ಜಿನ್ ಹಾಕೋದು, ಈಗ ಅವರಿಗೆ ಅದಕ್ಕೆ ನಾವು ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಬೇಕು, ನಮ್ಮ ಅಮೌಂಟ್ ಎಷ್ಟಿರಬೇಕು, ಎಷ್ಟು ಒಳಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅಂದರೆ ಮೀಶೋದಲ್ಲಿ ತುಂಬ ಐಟಮ್ಸ್ಗಳಿದೆ, ಮತ್ತು ಅದು ರೀಸನಬಲ್ ಪ್ರೈಸ್ ಕೂಡ ಇದೆ, ತುಂಬ ಕಮ್ಮಿ ಪ್ರೈಸ್ಗೂ ಕೂಡ ಇದೆ. ಇದರಲ್ಲಿ ನಮ್ಮ ಒಂದು ಮಾರ್ಜಿನ್ನ ಆ್ಯಡ್ ಮಾಡೋದು, ಈ ರೀತಿ ಮಾರ್ಜಿನ್ನ ಆ್ಯಡ್ ಮಾಡಿಬಿಟ್ಟು ನಾವು ಅದನ್ನು ರೀಸೆಲ್ ಮಾಡೋದು. ಈ ರೀತಿ ರೀಸೆಲ್ ಮಾಡೋದ್ರಿಂದ ಒಂದು ದಿನಕ್ಕೆ ಈಗ ನಾವು 1000 ರೂಪಾಯಿ ತನಕನೂ ಅಮೌಂಟ್ನ ಪಡಿಬೋದು. ಅಂದರೆ ಅದಕ್ಕೂ ಹೆಚ್ಚು ಅಮೌಂಟ್ನ ಕೂಡ ಪಡಿಬೋದು. ಅದು ಹೇಗೆ ಅಂದರೆ, ನಮಗೆ ಆರ್ಡ್ರ್ ಸಿಕ್ತಿದ್ದಂಗೆ ಅದರಲ್ಲಿ ಮಾರ್ಜಿನ್ ಕೂಡ ಜಾಸ್ತಿ ಆಗುತ್ತೆ. ಮಾರ್ಜಿನ್ ಹಾಕ್ತಾ ಹೋಗ್ತೀವಲ್ಲ, ಆ ಅಮೌಂಟ್ ಕೂಡ ನಮ್ಮ ಅಕೌಂಟಿಗೆ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಅದಕ್ಕೊಂದು 100 ರೂಪಾಯಿ ಇದೆ. ಅದನ್ನು ಆ ಪ್ರಾಡಕ್ಟಿಗೆ ನಾವು ತುಂಬ ಕಮ್ಮಿಯಾಗಿ ಒಂದು 100 ರೂಪಾಯಿ ಇದ್ದರೆ ಅದಕ್ಕೊಂದು 50 ರೂಪಾಯಿ ತಾ 100 ರೂಪಾಯಿನ ಮಾರ್ಜಿನ್ ಹಾಕೋದು, ಆ ಅಮೌಂಟ್ ಬಂದುಬಿಟ್ಟು ನಮ್ಮ ಅಕೌಂಟಿಗೆ ಬರುತ್ತೆ. ಈಗ ಒಂದು ಆ ಪ್ರಾಡಕ್ಟನ್ನು ನಾವು 200 ರೂಪಾಯಿಗೆ ಸೇಲ್ ಮಾಡಿದ್ರೆ ಅದರಲ್ಲಿ ನಮಗೆ ಎಷ್ಟು ಅಮೌಂಟ್ ಬಂತು, 100 ರೂಪಾಯಿ ಅಲ್ವಾ. ಯಾವ ರೀತಿ ನಮಗೆ ಆರ್ಡರ್ ಬರುತ್ತೆ ಆ ರೀತಿ ಅದರ ಮೂಲಕ ನಾವು ಅರ್ನ್ ಮಾಡ್ತಾ ಹೋಗ್ಬೋದು. ಅಂದರೆ ಈಗ ನಾವು ಫೇಸ್ಬುಕ್ನಲ್ಲಿ ಮಾರ್ಕೆಟ್ ಪ್ಲೇಸ್ನಲ್ಲಿ ಈ ಪ್ರಾಡಕ್ಟ್ನ ಒಂದು ಪಿಕ್ಚರ್ ಹಾಕಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹಾಕೋದ್ರಿಂದ ಅಲ್ಲಿಂದ ಕೂಡ ನಮಗೆ ಆರ್ಡ್ರ್ಗಳು ಬರುತ್ತೆ. ಇನ್ಸ್ಟಾಗ್ರಾಮಿಂದ ಅದರಲ್ಲೂ ಕೂಡ ನಾವು ಪಿಕ್ಚರ್ಸ್ ಎಲ್ಲ ಹಾಕಿ ಅದನ್ನು ಕೂಡ ಅದರಿಂದ ಆರ್ಡರ್ ಬಂದರೆ ಅದರಿಂದನೂ ಕೂಡ ನಾವು ಅಮೌಂಟನ್ನು ಪಡೀಬಹುದು. ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಇಲ್ಲ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ನಾವು ಈ ರೀತಿ ಶೇರ್ ಮಾಡ್ಕೊಳ್ಳೋದ್ರಿಂದ ನಾವು ಆರ್ಡ್ರನ್ನ ಪಡೀಬೋದು ತುಂಬ ಚೆನ್ನಾಗಿ. ಈ ರೀತಿ ಮಾಡಿ ರೀಸೆಲಿಂಗನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ರೀಸೆಲಿಂಗ್ನ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲು ಮೀಶೋ ಆ್ಯಪನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಮೀಶೋ ಆ್ಯಪನ್ನ ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದರಿಂದ ಹೋಗಿಬಿಟ್ಟು ಮೀಶೋ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಾವು ಡೈಲಿ ಯಾವ ರೀತಿ ನಾವು ಮೀಶೋ ಆ್ಯಪಿಂದ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ, ನಾವು ಆರ್ಡ್ರ್ ಮಾಡ್ತಾ ಇರ್ತೀವಿ, ಅದೇ ರೀತಿ ಈ ರೀತಿ ಕ್ಯಾಟಗಿರಿಯಲ್ಲಿ ಬಂದುಬಿಟ್ಟು ನಾವು ಯಾವ ಪ್ರಾಡಕ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಈ ರೀತಿ ಒಂದು ಕನ್ನಡಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ನನಗೆ ಯಾವುದೇ ರೀತಿಯ ಕಸ್ಟಮರ್ ಬಂದಿಲ್ಲ, ಕಸ್ಟಮರ್ ಬಂದಾಗ ನಾವು ಯಾವ ರೀತಿ ಆರ್ಡ್ರ್ ಮಾಡಬೇಕು ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೀನಿ. ಮೊದಲು ನಾವು ಕಸ್ಟಮರಿಂದ ಅವರ ಎಲ್ಲ ಡೀಟೇಲ್ನ ತೊಗೋಬೇಕು, ಅಡ್ರೆಸ್ ಮತ್ತು ಪಿನ್ ಕೋಡನ್ನು ಖಂಡಿತವಾಗ್ಲೂ ತೊಗೊಳ್ಬೇಕು. ಅದನ್ನೆಲ್ಲ ನಾವು ತೊಗೊಂಡಾದ್ಮೇಲೆ, ಆರ್ಡ್ರ್ ಸಿಕ್ಕಾದ್ಮೇಲೆ ನಾವೀಗ ಪ್ರಾಡಕ್ಟನ್ನು ಆರ್ಡ್ರ್ ಮಾಡೋದು. ಈಗ ನಾನು ಈ ಕನ್ನಡಿನ ಆರ್ಡ್ರ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಈ ಕನ್ನಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಬೈ ಅಂತ ಇದೆ ನೋಡಿ, ಅದು ಬೈ ನೋವಿಗೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ 2 ಆಪ್ಷನ್ ಇರುತ್ತೆ, ರಾಂಗ್ ಪ್ರಾಡಕ್ಟ್ ಒಂದ್ಲಿ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದಾಗ ಒಂದು 2 ರೂಪಾಯಿ ಅಷ್ಟು ಡಿಸ್ಕೌಂಟ್ ಕೂಡ ಸಿಕ್ಕಿದೆ. ಇದಾದಮೇಲೆ ಕಂಟಿನ್ಯೂಗೆ ಪ್ರೆಸ್ ಮಾಡಾದ್ಮೇಲೆ ಈ ಕಡೆ ಬಂದು
ಇಲ್ಲಿ ಡೆಲಿವರಿ ಅಡ್ರೆಸ್ ಅಂತ ಇದೆ. ಈಗ ನಾವು ಕಸ್ಟಮರ್ ಹತ್ರ ಯಾವ ರೀತಿ ಯಾವ ಅಡ್ರೆಸ್ಸನ್ನ ನಾವು ತಗೊಂಡಿರ್ತೀವಿ ಆ ಅಡ್ರೆಸ್ ಮತ್ತು ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಈಗ ಇದು ನನ್ನ ಅಡ್ರೆಸ್ ಇದೆ, ಅದನ್ನು ನಾನು ಹಾಗೆ ಇದು ಮಾಡ್ತಾ ಇದ್ದೀನಿ, ಅಂದರೆ ಈಗ ಯಾವುದೇ ಕಸ್ಟಮರ್ ಸಿಕ್ಕಿಲ್ಲ ಹಂಗಾಗಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಆನ್ ಡೆಲಿವರಿ. ಈಗ ನೀವು ಆನ್ಲೈನ್ ಪೇಮೆಂಟ್ ಆದರೆ ಆನ್ಲೈನ್ನ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ. ನಾನು ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಕೆಳಗಡೆ ರಿಸೇಲಿಂಗ್ ಅಂತ ಇದೆ, ರಿಸೇಲಿಂಗ್ ದಿ ಆರ್ಡರ್ ಅಂತ, ಅದಕ್ಕೆ ಕ್ಲಿಕ್ ಮಾಡಾದ್ಮೇಲೆ ಎಸ್ಸನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಮಾರ್ಜಿನ್ ಹಾಕಬೇಕಾಗಿರುತ್ತೆ. ಈಗ ಪ್ರಾಡಕ್ಟ್ನ ಒಂದು ಆ ಪ್ರಾಡಕ್ಟ್ ಎಷ್ಟು ಅಮೌಂಟಿಗಿತ್ತು ಅದಕ್ಕೆ ನಾನು ಮಾರ್ಜಿನ್ನ ಆ್ಯಡ್ ಮಾಡಿಬಿಟ್ಟು ಹಾಕಬೇಕಾಗಿರುತ್ತೆ. ನಂದು ಈಗ 131 132 ಏನೋ ಇತ್ತು ಅಲ್ವಾ, ಅದಕ್ಕೆ ನಾನು 150 ರುಪೀಸ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನನಗೆ ಎಷ್ಟು ಬಂತು ಮಾರ್ಜಿನ್ ಬಂದುಬಿಟ್ಟು 19 ರುಪೀಸ್ ಬಂತು. ನಾನಿದು ತುಂಬ ಕಮ್ಮಿ ಬಜೆಟಲ್ಲಿ ತೋರಿಸ್ತಾ ಇರೋದು. ಈಗ ನೀವು 200 ರುಪೀಸ್ ಕೂಡ ಮಾಡ್ಕೋಬೋದು. ಈಗ ಕಂಟಿನ್ಯೂನ ಪ್ರೆಸ್ ಮಾಡಿಕೊಂಡೆ. ಕಂಟಿನ್ಯೂ ಮಾಡಾದಮೇಲೆ ಅದರಿಂದ ಮತ್ತೆ ಕಂಟಿನ್ಯೂ ಮಾಡಿದಾಗ ಅದು ಸೇವ್ ಆಗಿರುತ್ತೆ. ಈ ರೀತಿ ನಾವು 50 ರೂಪಾಯಿ 100 ರೂಪಾಯಿ ಆಗಿ ಮಾರ್ಜಿನ್ ಇಟ್ಕೊಂಡು ಕೂಡ ನಾವು ರಿಸೆಲ್ಲಿಂಗ್ ಮಾಡ್ಬೋದು. ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ರಿಸೆಲ್ಲಿಂಗ್ನ ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಈಗ ಯಾವುದೇ ರೀತಿಯ 1 ರೂಪಾಯಿ ಇನ್ವೆಸ್ಟ್ ಮಾಡದಲ್ಲೇ ತುಂಬ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನಾವು ಹಣನ ಗಳಿಸ್ಬೋದು. ಈ ರೀತಿಯ ಒಂದು ರಿಸೇಲಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡೋದು ಬೇಡ, ಯಾವ ಟೆನ್ಷನ್ನು ಇಲ್ಲದೆ ನಮ್ಮ ಫ್ರೀ ಟೈಮ್ನಲ್ಲಿ ನಾವು ಮಾಡ್ಕೋಬೋದು. ಈಗ ರಿಸೇಲಿಂಗ್ ಬಗ್ಗೆ ಫುಲ್ ಮಾರ್ಜಿನ್ ಯಾವ ರೀತಿ ಹಾಕೋದು ಎಲ್ಲದ್ರ ಬಗ್ಗೆನೂ ತೋರಿಸಿದ್ದೀನಿ. ಇನ್ನೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.